ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಎನ್ ಎಸ್ ಅಕಾಡೆಮಿ. ಸ್ನೇಹಿತರೆ, ಎಚ್ ಡಿ ಎ ಪರೀಕ್ಷೆಯಿಂದ ಹಿಡಿದು ಕೆ ಎ ಎಸ್ನಂತ ನೇಮಕಾತಿ ಪರೀಕ್ಷೆಗಳಿಗೂ ಮಹತ್ವವಾದಂಥ ವಿಷಯ ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಉಪಯುಕ್ತವಾದ 25 ಪ್ರಶ್ನೆಗಳ ಮಾಹಿತಿಯ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಮ್ ಎನ್ ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಾಮಾನ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಎಂದರೆ ಮಾರುವೇಷದ ನಿರುದ್ಯೋಗ ಅಂತ ಕರಿತೀವಿ. ಸೊ ಯಾವುದನ್ನು ನಾವು ಈ ರೀತಿ ವರ್ಣನೆಯನ್ನು ಮಾಡ್ತೀವಿ? ಆಯ್ಕೆ 4, ಕೆಲಸದ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಏನೂ ಇಲ್ಲದಿರುವ ಸ್ಥಿತಿಯನ್ನು ಸಾಮಾನ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಅಂದರೆ ಕಾರ್ಮಿಕ ಬಲದ ಒಂದು ಭಾಗವು ಕೆಲಸವಿಲ್ಲದೆ ಉಳಿದಿದೆ, ಅಥವಾ ಕಾರ್ಮಿಕರ ಉತ್ಪಾದಕತೆಯು ಮೂಲಭೂತವಾಗಿ ಶೂನ್ಯವಾಗಿರುವಂತಹ ಪರಿಸ್ಥಿತಿಯನ್ನು ನಾವು ಮಾರುವೇಷದ ನಿರುದ್ಯೋಗ ಅಂತ ಕರಿತೀವಿ. ನೊಬೆಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಗಳ ಸಾಧಕರಿಗೆ ನೀಡಲಾಗುತ್ತದೆ? ಒಟ್ಟು 6 ಕ್ಷೇತ್ರಗಳ ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಶಾಂತಿ, ಸಾಹಿತ್ಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ ಸಂಶೋಧನೆ ಮತ್ತು ಅರ್ಥಶಾಸ್ತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಗುರುತಿಸಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಸರಿ ಉತ್ತರ, ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಪ್ರತಿ 1,000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ? ಆಯ್ಕೆ 2, 940 ಜನರು. 1,000 ಪುರುಷರಿಗೆ 940 ಜನ ಮಹಿಳಾ ಅನುಪಾತ ಇದೆ. ಹೊಂದಿಸಿ ಬರೆಯಿರಿ. ಖನಿಜಗಳು ಮತ್ತು ಅವುಗಳು ದೊರೆಯುವಂಥ ಸ್ಥಳಗಳನ್ನು ಹೊಂದಾಣಿಕೆ ಮಾಡಿ ಹೇಳಬೇಕು. ಸಿಂಗ್ಭೂಮ್, ಹಜಾರಿಬಾಗ್, ಹಟ್ಟಿ, ಸುಂದರ್ಗಢ್. ಸಿಂಗ್ಭೂಮ್ ಕಬ್ಬಿಣದ ಅದಿರಿಗೆ ಖ್ಯಾತವಾದಂಥ ಸ್ಥಳ. ಹಜಾರಿಬಾಗ್ ಬಾಕ್ಸೈಟ್ ಅದಿರು. ಕರ್ನಾಟಕದ ರಾಯಚೂರಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ, ಚಿನ್ನದ ಅದಿರಿಗೆ. ಹಾಗೆಯೇ ಸುಂದರ್ಗಢ್ ಏನಿದೆ, ಇದು ಮ್ಯಾಂಗನೀಸ್ ಖನಿಜಕ್ಕೆ ಖ್ಯಾತವಾದಂಥ ಸ್ಥಳವಾಗಿದೆ. ಇವುಗಳಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ಆಲಮಟ್ಟಿ, ಕೃಷ್ಣಾ ನದಿ, ಹಿರಾಕುಡ್ ಮಹಾನದಿ, ನಾಗಾರ್ಜುನ ಸಾಗರ, ಪೆನ್ನಾರ್, KRS, ಕಾವೇರಿ ಅಣೆಕಟ್ಟುಗಳನ್ನು ನದಿಗಳಿಗೆ ಹೊಂದಾಣಿಕೆಯನ್ನು ಮಾಡಿದ್ದಾರೆ. ಇವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಏನಿದೆ, ಆಯ್ಕೆ 3, ನಾಗಾರ್ಜುನ ಪೆನ್ನಾರ್ ಅಂತ ಕೊಟ್ಟಿದ್ದಾರೆ. ನಾಗಾರ್ಜುನ ಸಾಗರ ಡ್ಯಾಮನ್ನ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ, ಹಾಗಾಗಿ ಇದು ತಪ್ಪಾದಂತಹ ಹೊಂದಾಣಿಕೆ. ಭಾರತದ ಶೇಕಡವಾರು ಅರಣ್ಯ ಪ್ರದೇಶ ಎಷ್ಟಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ 21.67% ಪ್ರಸ್ತುತ ಭಾರತದಲ್ಲಿ ಅರಣ್ಯ ಪ್ರದೇಶವನ್ನು ನಾವು ಕಾಣ್ತೀವಿ. ಇದು ಭಾರತದ ಒಟ್ಟು ವಿಸ್ತೀರ್ಣದ 2.89% ವ್ಯಾಪ್ತಿಯನ್ನು ಹೊಂದಿದೆ ಅರಣ್ಯ ಪ್ರದೇಶ. ಭಾರತವು ಯಾವ ಮಾರುತಗಳಿಂದ ಹೆಚ್ಚು ಮಳೆಯನ್ನು ಪಡೆಯುತ್ತದೆ? ನೈಋತ್ಯ ಮಾನ್ಸೂನ್ ಮಾರುತಗಳು. ಸೊ ಇವುಗಳಿಂದ 70% ಪ್ರಮಾಣದಲ್ಲಿ ಭಾರತಕ್ಕೆ ಮಳೆ ಉಂಟಾಗ್ತದೆ. ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೂ ಸಮೇತ ಈ ಮಾರುತಗಳ ಬೀಸುವಿಕೆಯಿಂದ ಭಾರತಕ್ಕೆ ಮಳೆಯ ಪ್ರಮಾಣವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಗೋದನ್ನು ನೋಡಬಹುದು. ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುವ ಹಿಮಾಲಯದ ಭಾಗ ಯಾವುದು? ಕುಮ್ಟಾನ್ ಹಿಮಾಲಯ, ಅಸ್ಸಾಂ ಹಿಮಾಲಯ, ಕಾಶ್ಮೀರ ಹಿಮಾಲಯ, ನೇಪಾಳ ಹಿಮಾಲಯ. ಸೊ ಮೌಂಟ್ ಎವರೆಸ್ಟ್ ಇರುವಂಥ ಭಾಗ ನೇಪಾಳ ಹಿಮಾಲಯ, ಅದು ಹಿಮಾಲಯದ ನೇಪಾಳಕ್ಕೆ ಸಮೀಪದಲ್ಲಿರುವಂಥ ಈ ಭಾಗದಲ್ಲಿ ನಾವು ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರವಾದ ಮೌಂಟ್ ಎವರೆಸ್ಟನ್ನು ನಾವು ಕಾಣಬಹುದು. 8,848 ಮೀಟರ್ನಷ್ಟು ಎತ್ತರವಾದಂತಹ ಪರ್ವತ ಶಿಖರವಾಗಿದೆ ಮೌಂಟ್ ಎವರೆಸ್ಟ್. ಇದು ಕಂಡುಬರುವಂಥ ಭಾಗ ನೇಪಾಳ ಹಿಮಾಲಯದ ಭಾಗದಲ್ಲಿ ಕಾಣುತ್ತೀವಿ. ಹೊಂದಿಸಿ ಬರೆಯಿರಿ. ಥರ್ಮೋಮೀಟರ್, ಬಾರೋಮೀಟರ್, ಅನಿಮೋಮೀಟರ್ ಮತ್ತು ಆರ್ದ್ರತ ಮಾಪಕ. ಸೊ ಇವುಗಳನ್ನು ಸರಿ ಹೊಂದಾಣಿಕೆ ಮಾಡಿದಾಗ ಯಾವಕ್ಕೆ ಬಳಕೆ ಮಾಡ್ತಾರೆ ಅಂತ ನೋಡಿದಾಗ, ಥರ್ಮೋಮೀಟರನ್ನು ಉಷ್ಣಾಂಶವನ್ನು ಅಳೆಯಲಿಕ್ಕೆ, ಹಾಗೆಯೇ ಬಾರೋಮೀಟರನ್ನು ವಾಯುವಿನ ಒತ್ತಡವನ್ನು ಅಳೆಯಲಿಕ್ಕೆ, ಅನಿಮೋಮೀಟರನ್ನು ಗಾಳಿಯ ವೇಗವನ್ನು ಅಳೆಯಲಿಕ್ಕೆ, ಹಾಗೆ ಆರ್ದ್ರತಾ ಮಾಪಕವನ್ನು ವಾಯುಮಂಡಲದಲ್ಲಿರುವಂತಹ ತೇವಾಂಶವನ್ನು ಅಳೆಯಲಿಕ್ಕೆ ಬಳಕೆ ಮಾಡ್ತಾರೆ.
ಏಪ್ರಿಲ್ 13, 1919 ಜಲಿಯಾನ್ ವಾಲಾಬಾಗ್ನಲ್ಲಿ ನಿರಾಯುಧವಾಗಿ ಶಾಂತಿಯುತವಾಗಿ ಚಳುವಳಿ ನಡೆಸುತ್ತಿದ್ದ ಜನರ ಮೇಲೆ ಗುಂಡಿನ ದಾಳಿ ನಡೆದು 379 ಮಂದಿ ಅಸುನೀಗಿದರು. ಯಾವ ಉದ್ದೇಶಕ್ಕಾಗಿ ಜನರು ವಾಲಾಬಾಗ್ನಲ್ಲಿ ಒಟ್ಟುಗೂಡಿದ್ದರು? ಈ 4 ಆಯ್ಕೆಗಳಲ್ಲಿ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲೂರವರ ಬಂಧನವನ್ನು ವಿರೋಧಿಸೋಕ್ಕೋಸ್ಕರ ಪಂಜಾಬಿನ ಅಮೃತಸರದ ಜಲಿಯಾನ್ ವಾಲಾಬಾಗ್ ಎಂಬಲ್ಲಿ ಶಾಂತಿ ಸಭೆ ನಡೀತಾ ಇರ್ತದೆ. ಸೊ ಈ ಒಂದು ಶಾಂತಿ ಸಭೆಯ ಮೇಲೆ ಅಲ್ಲಿನ ಬ್ರಿಟಿಷ್ ಸೈನ್ಯಾಧಿಕಾರಿಯಾಗಿದ್ದಂಥ ಜನರಲ್ ಡ್ರಯರ್ನು ಗುಂಡಿನ ಮಳೆಗರೆಯುವಂತಹ ಆಜ್ಞೆಯನ್ನು ನೀಡುತ್ತಾನೆ. ಈ ಒಂದು ಘಟನೆಯಿಂದ 379 ಜನ ಸಾವನ್ನಪ್ಪುತ್ತಾರೆ. ಮಹಾವೀರನಿಗೆ ಅತ್ಯುನ್ನತವಾದ ಪಾರಮಾರ್ಥಿಕ ಜ್ಞಾನ ಈ ಕೆಳಕಂಡ ನದಿ ತೀರದಲ್ಲಿ ಲಭಿಸಿತು. ಅಂದರೆ ಜ್ಞಾನೋದಯವಾದಂತಹ ಸ್ಥಳ ರುಜುಪಾಲಿಕಾ ನದಿ. ಸೊ ಈ ಒಂದು ನದಿಯ ದಂಡೆಯ ಮೇಲೆ ವರ್ಧಮಾನ ಮಹಾವೀರನಿಗೆ ಪಾರಮಾರ್ಥಿಕ ಜ್ಞಾನ ಲಭಿಸಿತು. ಶ್ರವಣಬೆಳಗೊಳದ ಬಾಹುಬಲಿ ಶಿಲ್ಪ ನಿರ್ಮಾಣಗೊಂಡ ಕಾಲ ಕ್ರಿಸ್ತಪೂರ್ವ 3ನೇ ಶತಮಾನ, 6ನೇ ಶತಮಾನ, 7ನೇ ಶತಮಾನ, 10ನೇ ಶತಮಾನ. ಸೊ ಸರಿಯಾದಂಥ ಆಯ್ಕೆ 10ನೇ ಶತಮಾನ. ಇದನ್ನು ಕಟ್ಟಿಸಿದವನು ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ವಿಗ್ರಹ ಏನಿದೆ ಏಕಶಿಲಾಮೂರ್ತಿ, ಇದನ್ನು ಕಟ್ಟಿಸಿದವನು ಗಂಗರ ಮಂತ್ರಿಯಾಗಿದ್ದಂತಹ ಚಾವುಂಡರಾಯ. ಸೊ ಈತನು ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಮೂರ್ತಿಯ ನಿರ್ಮಾಣ ಮಾಡ್ತಾನೆ. ಇದರ ಒಂದು ಕಾಲಾವಧಿ ಕ್ರಿಸ್ತಶಕ 960 ಅಂತ ಕರೀತಾರೆ. ಹಾಗಾಗಿ 10ನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದು. ಬುದ್ಧನು ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನೆಂದು ಕರೆಯುವರು? ಬುದ್ಧನಿಗೆ ಜ್ಞಾನೋದಯವಾದ ನಂತರ ತನ್ನ ಶಿಷ್ಯಂದರಿಗೆ ಮೊದಲ ಬಾರಿಗೆ ನೀಡಿದಂತಹ ಪ್ರವಚನವನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್ ಡ್ಯಾಶ್ನಲ್ಲಿ ಸ್ಥಾಪಿಸಲಾಗಿದೆ. ಅಂದರೆ ಸ್ಥಾಪನೆಯಾಗಿದ್ದು ಎಲ್ಲಿ? ಕೊಲಂಬೋ, ಇಸ್ಲಾಮಾಬಾದ್, ಕಾಠ್ಮಂಡು, ಢಾಕಾ. ಸರಿಯಾದ ಉತ್ತರ ಆಯ್ಕೆ 4, ಢಾಕಾ, ಬಾಂಗ್ಲಾದೇಶದ ರಾಜಧಾನಿ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಅಂತ ಕರಿತೀವಿ ಕನ್ನಡದಲ್ಲಿ. ಇದು 8 ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಸೇರಿ ರಚಿಸಿಕೊಂಡಿರುವ ಒಂದು ಅಂತಾರಾಷ್ಟ್ರೀಯ ಪ್ರಾದೇಶಿಕ ಸಂಘಟನೆಯಾಗಿದೆ. ಮೂಲದಲ್ಲಿ 1985 ಸ್ಥಾಪನೆಯಾಯಿತು. ಸಾಮೂಹಿಕ ಸ್ವಾವಲಂಬನೆಗಾಗಿ ಒತ್ತು ನೀಡುವುದರ ಜೊತೆಗೆ ಆರ್ಥಿಕ, ಸಾಮಾಜಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಪರಸ್ಪರರಿಗೆ ನೆರವಾಗುವುದು ಈ ಒಂದು ಸಂಘಟನೆಯ ಮೂಲ ಉದ್ದೇಶ. ಡಿಸೆಂಬರ್ 8, 1985 ಢಾಕಾ ಬಾಂಗ್ಲಾದೇಶದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ನೇಪಾಳದ ಕಠ್ಮಂಡು. ದಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆ 2, ರೂಸೋ ಅಥವಾ ಜೆ ರೂಸೋ ಅಂತ ಕರಿತೀವಿ. ಇದನ್ನು ಪ್ರಾರಂಭದಲ್ಲಿ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂದು ಪ್ರಕಟಣೆಯನ್ನು ಮಾಡಲಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. 2019 ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ಜರುಗಿತು? ಆಯ್ಕೆ 2, ಬ್ರೆಜಿಲಿಯಾ. ನವೆಂಬರ್ 13, 2019 ನವೆಂಬರ್ 14, 2019 2 ದಿನಗಳ ಕಾಲ ಬ್ರೆಜಿಲ್ ದೇಶದ ಬ್ರೆಜಿಲಿಯಾ ನಗರದಲ್ಲಿ ಈ ಒಂದು ಬ್ರಿಕ್ಸ್ ಸಮ್ಮೇಳನ ನಡೆಯಿತು. ಇದರ ಒಂದು ಧ್ಯೇಯವಾಕ್ಯ ಎಕನಾಮಿಕ್ ಗ್ರೋಥ್ ಫಾರ್ ಆ್ಯಂಡ್ ಇನ್ನೋವೇಟಿವ್ ಫ್ಯೂಚರ್ ಎನ್ನುವಂಥದ್ದಾಗಿದ್ದು 10ನೇ ಬ್ರಿಕ್ ಶೃಂಗಸಭೆ ಇದಾಗಿತ್ತು. ಇದನ್ನು ಸಂಘಟನೆ ಮಾಡುವಂಥವರು ಬ್ರಿಕ್ ಸಂಘಟಕ ರಾಷ್ಟ್ರಗಳೇನಿದ್ದಾವೆ, 5 ರಾಷ್ಟ್ರಗಳು, ಅವು ಇದರಲ್ಲಿ ಭಾಗವಹಿಸ್ತವೆ. 2019 UNDP ಸೂಚ್ಯಂಕದ ಪ್ರಕಾರ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 8ನೆಯದು. ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರಿತೀವಿ, ಅದರಲ್ಲಿ ಭಾರತದ ಸ್ಥಾನ 129. 2019 ಬಿಡುಗಡೆ ಮಾಡಿದಂಥ ಸೂಚ್ಯಂಕದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ 0.647 ಅಂಶಗಳ ಆಧಾರದ ಮೇಲೆ 129ನೆಯ ಸ್ಥಾನವನ್ನು ಹೊಂದಿದೆ. ಇನ್ನು ಮಾನವನ ಸರಾಸರಿ ಜೀವಿತಾವಧಿ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಪ್ರಕಾರ 69.4 ವರ್ಷಗಳು. ಭಾರತದ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಶರದ್ ಅರವಿಂದ್ ಬೋಬ್ಡೆ,
ಬಹಳ ಮುಖ್ಯವಾದ ಪ್ರಶ್ನೆ, ಮತ್ತು ಬೇರೆ ನೇಮಕಾತಿಗಳಲ್ಲೂ ರಿಪೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಶರದ್ ಅರವಿಂದ್ ಬೊಂಬೆ ಏನಿದ್ದಾರೆ, ಭಾರತದ ನ್ಯಾಯಾಧೀಶರಾಗಿದ್ದು ಪ್ರಸ್ತುತ 47ನೆಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಿಂದೆ ಮಧ್ಯಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಮುಂಬೈನ ಮಹಾರಾಷ್ಟ್ರ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ದೆಹಲಿ ವಿಶ್ವವಿದ್ಯಾನಿಲಯ, ಮಹಾರಾಷ್ಟ್ರ ರಾಷ್ಟ್ರೀಯ ಕಾನೂನು ವಿದ್ಯಾಲಯ, ಇಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಶರದ್ ಅರವಿಂದ್ ಬೊಬ್ಡೆರವರು ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಕಮಾಂಡರ್ ಅಭಿವಂದನ್ ವರ್ಧಮಾನ್ ಇವರಿಗೆ ಆಗಸ್ಟ್ 2019ರಲ್ಲಿ ಯಾವ ಪದಕ ನೀಡಿ ಗೌರವಿಸಲಾಗಿದೆ? ಮೊದಲನೆಯದು ವೀರ ಚಕ್ರ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಏನಿದ್ದಾರೆ, ಭಾರತೀಯ ವಾಯುಪಡೆಯ ಫೈಟರ್ ಪೈಲಟ್ ಅಂತ ಕರಿತೀವಿ. 2019ರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ವೈಮಾನಿಕ ಕಾದಾಟದಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ವಿಮಾನವನ್ನು ಹೊಡೆದುರುಳಿಸಿದ ನಂತರ ಅವರನ್ನು ಪಾಕಿಸ್ತಾನದಲ್ಲಿ 60 ಗಂಟೆಗಳ ಕಾಲ ಬಂಧಿಸಲಾಗಿತ್ತು. ಇವರ ಒಂದು ಶೌರ್ಯ ಸಾಧನೆಯನ್ನು ಮೆಚ್ಚಿ ಆಗಸ್ಟ್ 2019ರಲ್ಲಿ ಇವರಿಗೆ ಭಾರತ ಸರ್ಕಾರ ವೀರ್ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಚಂದ್ರಯಾನ 2 ಭಾರತದ 2ನೇ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್, ಇದರ ಲ್ಯಾಂಡರ್ನ ಹೆಸರೇನು? ವಿಕ್ರಮ್ ಎಂಬುದು ಸರಿಯಾದ ಉತ್ತರ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತೇಳಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿರನ್ನು ಕರಿತೀವಿ. ಅವರ ಒಂದು ಹೆಸರನ್ನು ಲ್ಯಾಂಡರ್ ಆಫ್ ಚಂದ್ರಯಾನ 2ಗೆ ವಿಕ್ರಮ್ ಎಂದು ಹೆಸರಿಸಲಾಯಿತು. 8 ಡಿಗ್ರಿ ಚಾನಲ್ ಈ ಕೆಳಗಿನ ಯಾವುದನ್ನು ಪ್ರತ್ಯೇಕಿಸುತ್ತದೆ? ಇದು ಲಕ್ಷದ್ವೀಪದಿಂದ ಮಾಲ್ಡೀವ್ಸ್ ಅನ್ನು ಪ್ರತ್ಯೇಕಿಸುವಂತಹ ಜಲಸಂಧಿಯಾಗಿದೆ. ಇದಕ್ಕೆ ಹೆಸರು 8 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಟೋಕಿಯೋ 2020 ಒಲಿಂಪಿಕ್ ಕ್ರೀಡೆಯ ಅಧಿಕೃತ ಮಾಸ್ಕೋಟ್ ಯಾವುದು? ಆಯ್ಕೆ 4 ಮಿರೈಟೋವಾ ಎನ್ನುವಂಥದ್ದು ಈ ವರ್ಷ ಜಲಗಲಿರುವಂತಹ ಒಲಿಂಪಿಕ್ ಕ್ರೀಡೆಗಳು ಜಪಾನ್ನ ಟೋಕಿಯೋದಲ್ಲಿ ನಡೆಯಲಿವೆ. ಇದರ ಒಂದು ಅಧಿಕೃತ ಮಾಸ್ಕೋಟ್ ಅಥವಾ ಲಾಂಛನ ಅಂತ ಕರಿತೀವಿ. ಇದು ಮಿರೈಟೋವಾ ಎನ್ನುವಂಥದ್ದು. ಪಕ್ಕದ ಚಿತ್ರದಲ್ಲಿ ತಾವು ಗಮನಿಸಬಹುದು, ಈ ಸಂಕೇತವನ್ನು ಈ ಬಾರಿ ಅವರು ಸೂಚಿಸಿದ್ದಾರೆ. ಇದರ ಹೆಸರು ಮಿರೈಟೋವಾ. 2020ರಲ್ಲಿ ಪದ್ಮವಿಭೂಷಣ ಪಡೆದ ಮಹಿಳಾ ಬಾಕ್ಸರ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಮೇರಿ ಕೋಮ್. ಈ ಬಾರಿ 7 ಜನರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಜಾರ್ಜ್ ಫರ್ನಾಂಡಿಸ್, ಅರುಣ್ ಜೇಟ್ಲಿ, ಅನಿರುದ್ಧ್ ಜುಗುನಾಥ್, ಮೇರಿ ಕೋಮ್, ಚನ್ನುಲಾಲ್ ಮಿಶ್ರಾ, ಸುಷ್ಮಾ ಸ್ವರಾಜ್, ಹಾಗೆಯೇ ಕರ್ನಾಟಕದ ವಿಶ್ವೇಶ್ವರ ತೀರ್ಥರಿಗೂ ಸಮೇತ ಈ ಬಾರಿಯ ಪದ್ಮವಿಭೂಷಣ ನೀಡಿರುವಂಥದ್ದು ವಿಶೇಷವಾಗಿದೆ. ಇವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕಲ್ಲ? ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಸ್ಪೀಚ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಫ್ರೀಡಮ್. ಆಯ್ಕೆ 3 ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು ಏನಿದೆ ಇದು ಮೂಲಭೂತ ಹಕ್ಕಲ್ಲ. ಪ್ರಾರಂಭದಲ್ಲಿ ಇದು ಮೂಲಭೂತ ಹಕ್ಕು ಅಂತ ಘೋಷಣೆಯಾಗಿತ್ತು, ಆದರೆ 1978ರಲ್ಲಿ ಸಂವಿಧಾನಕ್ಕೆ ಮಾಡಲಾದಂಥ 44ನೆಯ ತಿದ್ದುಪಡಿಯ ಮೂಲಕ ಈ ಒಂದು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹೊರಗಡೆ ಇಡಲಾಯಿತು. ಇದು ಈಗ ಕೇವಲ ಕಾನೂನುಬದ್ಧ ಹಕ್ಕಾಗಿದೆ. ಸ್ನೇಹಿತರೆ, ಇದಾಗಿತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅತಿ ಉಪಯುಕ್ತವಾದಂತಹ ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು ಯಾರು? 1992ರಲ್ಲಿ ಒಂದು ಪ್ರಶಸ್ತಿಯನ್ನು ಆರಂಭ ಮಾಡ್ತಾರೆ, ಹಾಗಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು ಯಾರು? ಎರಡನೇದಾಗಿ, ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.